कैनरा प्लस निम्स के स्वागत नानु चंद्रशेखर नायक इदीग हेडलाइंस ಕರಾವಳಿಯ ಕಡಲ ತೀರಗಳತ್ತ ಲಾಕ್ಡೌನ್ ತೆರವುಗೊಂಡ ಬಳಿಕ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ. ಪ್ರವಾಸಿಗರಿಲ್ಲದೆ ಬಿಕೋ ಎನ್ನುತ್ತಿದ್ದ ಕಡಲ ತೀರ ಇದೀಗ ಪ್ರವಾಸಿಗರಿಂದ ರಂಗು ಪಡೆದುಕೊಳ್ಳುತ್ತಿದೆ. ಆದರೆ ಕಡಲ ತೀರಗಳಲ್ಲಿ ಮೊದಲಿದ್ದಂತೆ ಯಾವುದೇ ಸುರಕ್ಷತೆ ಇಲ್ಲದಿರುವುದು ಪ್ರವಾಸಿಗರ ಪ್ರಾಣಕ್ಕೆ ಕಂಟಕವಾಗಿದೆ. ಹೊನ್ನಾವರದ ಹಳದಿಪುರದ ಕೀಳೂರು ಸುರದಾಳಮಕ್ಕಿಯ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ದಿನಕರ ಶೆಟ್ಟಿ. ಈ ಕಾಮಗಾರಿ ಉತ್ತಮವಾಗಿ ನಡೆಯುವ ವಿಶ್ವಾಸವಿದೆ. ಗ್ರಾಮದ ಇನ್ನು ಕೆಲ ಮೀಟರ್ ರಸ್ತೆಗೆ ಕಾಂಕ್ರೀಟ್ ರಸ್ತೆಯಾಗಿಸುವ ಬಗ್ಗೆ ಭರವಸೆ ನೀಡಿದರು. ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಕುಮಟಾದಲ್ಲಿ ನಡೆಯುತ್ತಿರುವ ಅಯೋಧ್ಯೆ ಶ್ರೀರಾಮ ಮಂದಿರ ನಿಧಿ ಸಮರ್ಪಣಾ ಅಭಿಯಾನ ಅಭಿಯಾನಕ್ಕೆ ಚಾಲನೆ ನೀಡಿದರು. ಹಳದಿಪುರ ಮಠದ ಪರಮ ಪೂಜ್ಯ ಶ್ರೀ ವಾಮನಾಶರ್ಮ ಮಹಾಸ್ವಾಮಿಗಳು ಹಳೆಯ ವೈಭವವನ್ನು ಮರಳಿ ತರುವ ಪುಣ್ಯ ಕಾರ್ಯದಲ್ಲಿ ಶಕ್ತಿ ಮೀರಿ ಸೇವೆ ಸಲ್ಲಿಸಬೇಕು ಎಂದರು ಶ್ರೀ ವಾಮನಾಶರ್ಮ ಮಹಾಸ್ವಾಮಿಗಳು. ಇದೀಗ ವಾತಾವರಣ ಕರಾವಳಿಯ ತೀರಗಳತ್ತ ಲಾಕ್ಡೌನ್ ತೆರವುಗೊಂಡ ಬಳಿಕ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದ್ದು ಬೀಚ್ಗಳು ತುಂಬಿ ತುಳುಕುವಂತಾಗಿದೆ. ಆದರೆ ಕಡಲ ತೀರಗಳಲ್ಲಿ ಮೊದಲಿದ್ದಂತೆ ಯಾವುದೇ ಸುರಕ್ಷತೆ ಇಲ್ಲದಿರುವುದು ಪ್ರವಾಸಿಗರ ಪ್ರಾಣಕ್ಕೆ ಕಂಟಕವಾಗಿದೆ. ಕರಾವಳಿ ಜಿಲ್ಲೆಯ ಉತ್ತರ ಕನ್ನಡ ತಾನು ಹೊಂದಿರುವ ಕಡಲ ತೀರಗಳು ಹಾಗೂ ಹತ್ತು ಹಲವು ಪ್ರವಾಸಿ ತಾಣಗಳಿಂದಾಗಿ ಸಾಕಷ್ಟು ಪ್ರಸಿದ್ಧಿ ಪಡೆದುಕೊಂಡಿದೆ. ಕೊರೋನಾ ಸಂದರ್ಭದಲ್ಲಿ ನಾಲ್ಕೈದು ತಿಂಗಳು ಪ್ರವಾಸಿಗರಿಲ್ಲದೆ ಬಿಕೋ ಎನ್ನುತ್ತಿದ್ದ ಕಡಲ ತೀರಗಳಲ್ಲಿ ಇದೀಗ ಪ್ರವಾಸಿಗರ ಕಲರವ ಪ್ರಾರಂಭವಾಗಿದ್ದು ಮೊದಲಿನಂತೆ ಪ್ರವಾಸಿ ತಾಣಗಳು ರಂಗು ಪಡೆದುಕೊಳ್ಳುತ್ತಿವೆ. ಕೊರೋನಾ ಲಾಕ್ಡೌನ್ ಬಳಿಕ ಕಾರವಾರ, ಗೋಕರ್ಣ, ಮುರುಡೇಶ್ವರ, ಹೊನ್ನಾವರ ಭಾಗಗಳ ಕಡಲ ತೀರಗಳಲ್ಲಿ ಇದೀಗ ಪ್ರವಾಸಿಗರು ಭೇಟಿ ನೀಡುತ್ತಿದ್ದು ಪ್ರವಾಸಿಗರ ಮೇಲೆ ಅವಲಂಬಿಸಿದ್ದ ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ಜೀವ ಬಂದಂತಾಗಿದೆ. ಆದರೆ ಕಡಲ ತೀರಗಳಲ್ಲಿ ಈ ಹಿಂದೆ ಪ್ರವಾಸಿಗರ ಸುರಕ್ಷತೆಯ ದೃಷ್ಟಿಯಿಂದ ಕಾರ್ಯನಿರ್ವಹಿಸುತ್ತಿದ್ದ ಲೈಫ್ ಗಾರ್ಡ್ ಸಿಬ್ಬಂದಿ ಕಳೆದ ಕೆಲ ತಿಂಗಳಿಂದ ಕೆಲಸಕ್ಕೆ ಆಗಮಿಸುತ್ತಿಲ್ಲ. ಈ ಮೊದಲು ಕಡಲ ತೀರಕ್ಕೆ ಬಂದ ಪ್ರವಾಸಿಗರಿಗೆ ನೀರಿನಲ್ಲಿ ಮುಂದೆ ಹೋಗದಂತೆ, ಅಲೆಗಳ ಅಬ್ಬರ ಹೆಚ್ಚಿದ್ದ ಸಂದರ್ಭದಲ್ಲಿ ನೀರಿಗಿಳಿಯದಂತೆ ಮುನ್ಸೂಚನೆ ನೀಡುವುದರ ಜೊತೆಗೆ ಪ್ರವಾಸಿಗರು ನೀರಿನಲ್ಲಿ ಮುಳುಗಿದ ಸಂದರ್ಭದಲ್ಲಿ ಅವರನ್ನು ರಕ್ಷಿಸುವ ಕೆಲಸವನ್ನು ಲೈಫ್ ಗಾರ್ಡ್ ಸಿಬ್ಬಂದಿ ಮಾಡುತ್ತಿದ್ದರು. ಆದರೆ ಇದೀಗ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ. ಆದರೆ ಇಂತಹ ಸಂದರ್ಭದಲ್ಲಿ ಅಪಾಯಕ್ಕೆ ಸಿಲುಕಿದವರ ರಕ್ಷಣೆಗೆ ಲೈಫ್ ಗಾರ್ಡ್ ಅವಶ್ಯಕತೆ ಇದ್ದು ಕೂಡಲೇ ನಿಯೋಜನೆ ಮಾಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇನ್ನು ಜಿಲ್ಲೆಯ ರವೀಂದ್ರನಾಥ್ ಠಾಗೋರ್ ಕಡಲ ತೀರ, ಗೋಕರ್ಣ ಬೀಚ್, ಓಂ ಬೀಚ್, ಕುಡ್ಡೆ ಬೀಚ್, ಮುರುಡೇಶ್ವರ ಹಾಗೂ ಹೊನ್ನಾವರದ ಕಡಲ ತೀರಗಳಲ್ಲಿ ಜಿಲ್ಲಾಡಳಿತ ಲೈಫ್ ಗಾರ್ಡ್ಗಳನ್ನು ನಿಯೋಜನೆ ಮಾಡಿತ್ತು. ಕಡಲ ತೀರಗಳಲ್ಲಿ ಲೈಫ್ ಗಾರ್ಡ್ಗಳು ನೇಮಕವಾದ ಬಳಿಕ ಪ್ರವಾಸಿಗರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪುವ ಪ್ರಕರಣಗಳು ಸಂಪೂರ್ಣ ಕಡಿಮೆಯಾದಂತಾಗಿತ್ತು. ಆದರೆ ಇದೀಗ ವೇತನ ಹೆಚ್ಚಿಸುವಂತೆ ಪ್ರತಿಭಟನೆ ನಡೆಸಿದ ಲೈಫ್ ಗಾರ್ಡ್ ಸದ್ಯ ಕರ್ತವ್ಯಕ್ಕೆ ಗೈರಾಗುತ್ತಿದ್ದಾರೆ. ಆದರೆ ಲೈಫ್ ಗಾರ್ಡ್ ಇಲ್ಲದ ಕಾರಣಕ್ಕೆ ಕಳೆದ 15 ದಿನಗಳ ಅಂತರದಲ್ಲಿ 4-5 ಮಂದಿ ಪ್ರವಾಸಿಗರು ಸಾವನ್ನಪ್ಪುವಂತಾಗಿದೆ. ವಾರದ ಹಿಂದೆ ಗೋಕರ್ಣದಲ್ಲಿ ಅಪಾಯಕ್ಕೆ ಸಿಲುಕಿದ್ದ ಓರ್ವ ಸಾವನ್ನಪ್ಪಿದ್ದು ನಾಲ್ವರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಹೀಗಾಗಿ ಆದಷ್ಟು ಬೇಗ ಲೈಫ್ ಗಾರ್ಡ್ ನೇಮಿಸಿ ಅನ್ನೋದು ಸ್ಥಳೀಯರ ಒತ್ತಾಯವಾಗಿದೆ. ಇನ್ನು ಈ ಬಗ್ಗೆ ಜಿಲ್ಲಾಧಿಕಾರಿಗಳನ್ನು ಕೇಳಿದರೆ ಲೈಫ್ ಗಾರ್ಡ್ ಹೆಚ್ಚಿನ ಸಂಬಳಕ್ಕಾಗಿ ಆಗ್ರಹಿಸುತ್ತಿದ್ದಾರೆ. ಆದರೆ ಅವರ ನೇಮಕ ಪ್ರವಾಸಿಗರನ್ನು ಅವಲಂಬಿಸಿತ್ತು. ಕೊರೋನಾದಿಂದಾಗಿ ಯಾವುದೇ ಜಲಕ್ರೀಡೆಗಳು ನಡೆಯದ ಕಾರಣ ಆದಾಯ ಕೂಡ ಇರಲಿಲ್ಲ. ಆದರೂ ಕೋವಿಡ್ ಸಂದರ್ಭದಲ್ಲಿ ಅವರಿಗೆ ವೇತನ ನೀಡಲಾಗಿದೆ. ಆದರೆ ಇದೀಗ ಹೆಚ್ಚಿನ ಸಂಬಳ ನೀಡಲು ಸಾಧ್ಯವಾಗುತ್ತಿಲ್ಲ. ಲೈಫ್ ಗಾರ್ಡ್ಗಳು ಬಾರದೇ ಇದ್ದಲ್ಲಿ ಬೇರೆಯವರನ್ನು ನೇಮಕ ಮಾಡುವುದಾಗಿ ತಿಳಿಸಿದ್ದಾರೆ. ಒಟ್ಟಾರೆ ಕರಾವಳಿಯ ಕಡಲ ತೀರಗಳತ್ತ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದ್ದು ಅರಿವಿಲ್ಲದೆ ಆಳ ಸಮುದ್ರದತ್ತ ತೆರಳಿ ಅಪಾಯಕ್ಕೆ ಸಿಲುಕುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ನೆರವಿಗೆ ಧಾವಿಸುತ್ತಿದ್ದ ಲೈಫ್ ಗಾರ್ಡ್ ಸಿಬ್ಬಂದಿ ಇಲ್ಲದಿರುವುದು ಅಪಾಯಕಾರಿಯಾಗಿ ಪರಿಣಮಿಸಿದ್ದು ಜಿಲ್ಲಾಡಳಿತ ಆದಷ್ಟು ಬೇಗ ಜೀವರಕ್ಷಕರನ್ನು ನಿಯೋಜಿಸಬೇಕಾಗಿದೆ. ಲೈಫ್ ಗಾರ್ಡ್ ಇದ್ದಾರೆ, ಅವರು ಹೆಚ್ಚಿನ ಸಂಬಳ ಡಿಮಾಂಡ್ ಮಾಡ್ತಾ ಇದ್ದಾರೆ. ನಮ್ಮ ಕೋವಿಡ್ನಿಂದಾಗಿ ನಮ್ಮ ಹತ್ರ ನಮ್ಮ ಎಲ್ಲ ಅವರ ಆಯ್ಕೆ ಏನಿದೆ ಅದು ಪ್ರವಾಸಿಗರನ್ನು ಅವಲಂಬಿಸಿಕೊಂಡು ಇದ್ದಿರುವಂಥದ್ದು. ಪ್ರವಾಸಿಗರು ಇರಲಿಲ್ಲ, ಆದ ಕಾರಣ ನಮ್ಮ ಯಾವುದೇ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇದೆ, ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ರನ್ ಆಗಲಿಲ್ಲ. ಅದಾಗಿ ಕೂಡ ಕೋವಿಡ್ ಟೈಮ್ನಲ್ಲಿ ನಾವು ಅವರಿಗೆ ಹಣ ಕೊಟ್ಟಿದ್ದೀವಿ. ಈಗ ಅವರು ಹೆಚ್ಚಿನ ವೇತನ ನಿಗದಿ ಮಾಡಲಿಕ್ಕೆ ಕೇಳಿಕೊಳ್ತಾ ಇದ್ದಾರೆ, ಅದು ಈ ಸಮಯದಲ್ಲಿ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಸೊ ಈಗಿನ ಲೈಫ್ ಗಾರ್ಡ್ಗಳು ಬರದೇ ಇದ್ದರೆ ಬೇರೆ ಲೈಫ್ ಗಾರ್ಡ್ ಅಪಾಯಿಂಟ್ಮೆಂಟ್ ಮಾಡಿ ಲೈಫ್ ಗಾರ್ಡ್ನ ಸೇವೆ ನಾವು ಕೊಡ್ತೀವಿ. ಕ್ಯಾನರ ಪ್ಲಸ್ ನ್ಯೂಸ್ ಕಾರವಾರ. ಹೆಚ್ಚಿನ ಪಿಂಚಣಿದಾರರು ಕೊರೋನಾ ಸಮಯದಲ್ಲಿ ಅನಾರೋಗ್ಯದಿಂದ ತೊಂದರೆ ಅನುಭವಿಸುತ್ತಿದ್ದು ಅವರ ಸಮಸ್ಯೆಗೆ ಸ್ಪಂದಿಸುವಂತೆ ಪಿಂಚಣಿದಾರರ ರಾಜ್ಯ ಸಂಘದ ಉಪಾಧ್ಯಕ್ಷ ನಾಗಪ್ಪ ಹಾವೇರಿ ಆಗ್ರಹಿಸಿದ್ದಾರೆ. ಹೊನ್ನಾವರ ಹೆಸ್ಕಾಂ ಉಪವಿಭಾಗದಲ್ಲಿ ಕೆಇಬಿ ಪಿಂಚಣಿದಾರರ ಸಂಘ ಹೊನ್ನಾವರ ಪ್ರಾದೇಶಿಕ ಸಮಿತಿಯಿಂದ ನಡೆದ ಸಭೆಯಲ್ಲಿ 2021 ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯನಿರ್ವಾಹಕ ಇಂಜಿನಿಯರ್ ವಿನೋದ್ ಭಗವತ್ ಪಿಂಚಣಿದಾರರ ಸಮಸ್ಯೆಗೆ ಸ್ಪಂದಿಸುವ ಭರವಸೆ ನೀಡಿದರು. ವೇದಿಕೆಯಲ್ಲಿ ಲೆಕ್ಕಾಧಿಕಾರಿ ನಾಗರಾಜ್ ನಾಯಕ್, ಸಹಾಯಕ ಲೆಕ್ಕಾಧಿಕಾರಿ ಮಂಜುನಾಥ್ ಹೆಗಡೆ, ಸಿಇಸಿ ಸದಸ್ಯ ಡಿಟಿ ಮಡಿವಾಳ್, ಅಧ್ಯಕ್ಷ ಟಿಸಿ ಮೇಸ್ತ, ಆರ್ಜಿ ಭಟ್, ಕೆಬಿ ನಾಯ್ಕ್, ಎಂಜಿ ಶೇಖ್, ಸಿರ್ಸಿ, ಹಾವೇರಿ ಸಂಘದ ಪದಾಧಿಕಾರಿಗಳು, ಕುಮಟಾ ಭಟ್ಗಳ ಸದಸ್ಯರು ಹಾಜರಿದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್ ಹೊನ್ನಾವರ. ಅಂಕೋಲಾ ಪಟ್ಟಣದ ಶ್ರೀರಾಮ್ ಸ್ಟಡಿ ಸರ್ಕಲ್ನಲ್ಲಿ ತರಬೇತಿ ಪಡೆದ ಪರೀಕ್ಷಾರ್ಥಿಗಳು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರ್ಯಾಂಕ್ ಪಡೆಯುವ ಮೂಲಕ ಶ್ರೀರಾಮ್ ಸ್ಟಡಿ ಸರ್ಕಲ್ಗೆ ಕೀರ್ತಿ ತಂದಿದ್ದಾರೆ. ಅಂಕೋಲಾ ಪಟ್ಟಣದ ಶ್ರೀರಾಮ್ ಸ್ಟಡಿ ಸರ್ಕಲ್ನಲ್ಲಿ ತರಬೇತಿ ಪಡೆಯುತ್ತಿದ್ದ ಹೊನ್ನಾವರದ ಕಿರಣ್ ನಾಯ್ಕ್ ಮತ್ತು ನಾಗರಾಜ್ ಗೊಂಡ ಅವರು ಡಿಆರ್ ಪೊಲೀಸ್ ಇಲಾಖೆಯ ನೇಮಕಾತಿ ಪ್ರಕ್ರಿಯೆಯಲ್ಲಿ ಕ್ರಮವಾಗಿ ಪ್ರಥಮ ಮತ್ತು ದ್ವಿತೀಯ ರ್ಯಾಂಕ್ ಪಡೆದಿದ್ದಾರೆ. ಅಂಕೋಲಾದ ಸಚಿನಗೌಡ
ಹತ್ತನೇ ರ್ಯಾಂಕ್ ಪಡೆದಿದ್ದಾರೆ. ಬಾಬು ಕೇಣಿಕರ್ ಅವರು ಸಿಐಒಐಎಲ್ ಮತ್ತು ಡಿಆರ್ ಎರಡು ಹುದ್ದೆಗಳಲ್ಲೂ ಆಯ್ಕೆಯಾಗಿದ್ದಾರೆ. ರಜತ್ ಗೌಡ, ರಾಜೇಶ್ ಗೌಡ, ಪರೇಶ್ ನಾಯ್ಕ್ ಮತ್ತು ನವೀನ್ ನಾಯ್ಕ್ ಅವರು ಅತ್ಯುತ್ತಮ ಅಂಕಗಳೊಂದಿಗೆ ಆಯ್ಕೆಯಾಗುವ ಮೂಲಕ ಶ್ರೀರಾಮ್ ಸ್ಟಡಿ ಸರ್ಕಲ್ಗೆ ಕೀರ್ತಿ ತಂದಿದ್ದಾರೆ. ಕ್ಯಾನರಾ ಪ್ಲಸ್ ನ್ಯೂಸ್, ಅಂಕೋಲಾ. ಹೊನ್ನಾವರ ತಾಲೂಕಿನ ಹಳದಿಪುರದ ಕೀಳೂರು ಸುಳದಾಲಮಕ್ಕಿಯ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಶಾಸಕ ದಿನಕೃಷ್ಣಿಯವರು ಭೂಮಿಪೂಜೆ ನೆರವೇರಿಸಿದರು. ಶಾಸಕರ ಅನುದಾನದಲ್ಲಿ ಬಿಡುಗಡೆಯಾದ ಸುಮಾರು 5 ಲಕ್ಷ ರೂಪಾಯಿಗಳಲ್ಲಿ ಕೈಗೊಳ್ಳಲಾಗುತ್ತಿರುವ ಹೊನ್ನಾವರ ತಾಲೂಕಿನ ಹಳದಿಪುರದ ಕೀಳೂರು ಸುಳದಾಳಮಕ್ಕಿಯ 100 ಮೀಟರ್ ಉದ್ದದ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಶಾಸಕ ದಿನಕರ್ ಶೆಟ್ಟಿಯವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಶಾಸಕರು, ಈ ಗ್ರಾಮದ ಅಭಿವೃದ್ಧಿಯ ದೃಷ್ಟಿಯಿಂದ ಮೊದಲ ಬಾರಿಗೆ ಶಾಸಕನಾಗಿದ್ದಾಗ ಅನುದಾನ ನೀಡಿ ಗುದ್ದಲಿ ಪೂಜೆ ನಡೆಸಿದ್ದೆ. ಇದೀಗ ಇನ್ನು ಮುಂದಿನ ರಸ್ತೆಗೆ ಗುದ್ದಲಿ ಪೂಜೆ ಮಾಡಿದ್ದೇನೆ. ಕಾಮಗಾರಿ ಉತ್ತಮವಾಗಿ ನಡೆಯುವ ವಿಶ್ವಾಸವಿದೆ. ಈ ಗ್ರಾಮದ ಜನರು ಇನ್ನೂ ಕೆಲ ಮೀಟರ್ ರಸ್ತೆ ಕಾಂಕ್ರೀಟ್ ರಸ್ತೆಯಾಗಿಸುವ ಬಗ್ಗೆ ಅನುದಾನ ಕೇಳಿದ್ದಾರೆ. ಖಂಡಿತವಾಗಿ ಆ ಕಾರ್ಯ ಮಾಡಿಕೊಡುವ ಭರವಸೆ ನೀಡಿದರು. ಜೊತೆಗೆ ಮೋದಿಯವರ ಸರ್ಕಾರ ಬಂದ ನಂತರ ಮಾಡಿರುವ ಕಾರ್ಯಗಳ ಬಗ್ಗೆಯೂ ವಿವರಿಸಿದರು. ನಾವೆಲ್ಲ ದೇಶದ ಋಣ ತೀರಿಸಬೇಕು, ಬಿಜೆಪಿ ಸರ್ಕಾರ ಆ ಕಾರ್ಯದ ಜೊತೆ ಜೊತೆಗೆ ರೈತರಿಗೂ ನೆರವಾಗುತ್ತಿದೆ ಎಂದರು. ಈ ರಸ್ತೆ ಈಗ 5 ಲಕ್ಷಲೀಗ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಜೋಶಿ ಅವರು ಮಾಡ್ತಾರೆ. ಕಡಿಮೆ ಬಿದ್ದದ್ದು ಮತ್ತೀಗ ನಮಗೆ ಸರ್ಕಾರ ಈಗ ಕೊಡಲಿಕ್ಕೆ ಶುರು ಮಾಡಿದೆ. ಎಲ್ಲರಿಗೂ ಗೊತ್ತುಂಟು, ಯಾಕಂದರೆ ನಾವು ಅಧಿಕಾರ ಬಂದು 1 ವರ್ಷದಲ್ಲಿ 2 ಸಾರಿ ನೆರೆ ಹಾವಳಿ ಬಂತು ದೊಡ್ಡ ಪ್ರಮಾಣದಲ್ಲಿ. ಅದರ ನಂತರ ಮಹಾಮಾರಿ ರೋಗ, ಕರೋನಾ ಬಂತು. ಇದೆಲ್ಲದರಿಂದ ನಮಗೆ ಲಾಕ್ಡೌನು ಅದು ಇದು ಆದ ನಂತರ ಸರ್ಕಾರಕ್ಕೆ ಹಣಕಾಸಿಂದು ಭಾಳ ಕಷ್ಟ ಆಯಿತು. ಆದರೂ ಇಷ್ಟು ಕಷ್ಟ ಆದರೂ ನಾವು KSRTC ಇಲಾಖೆಯಲ್ಲಿ ಪ್ರತಿಯೊಬ್ಬ ಡ್ರೈವರ್ ಹಿಡಿದು ಕಂಡಕ್ಟರ್ ಹಿಡಿದು ಮೆಕ್ಯಾನಿಕಲ್ ಹಿಡಿದು ಎಲ್ಲರದೂ ಪಗಾರವನ್ನು ಸಂಪೂರ್ಣವಾಗಿ ನವಂಬರ್ ತಿಂಗಳ ತನಕ ನಮ್ಮ ಸರ್ಕಾರ ಕೊಡುವಂಥ ಕೆಲಸ ಮಾಡ್ತು. ಇವತ್ತೇನಾಗ್ತೀಗ ನಿಮ್ಮ ಕುಟುಂಬದಲ್ಲೇ ಯಾರಾದರೂ ನೌಕರಿಗೆ ಹೋಗಿರ್ತಾರೆ, ಎಲ್ಲರಿಗೂ ಸಂಬಳವನ್ನು ಕೊಟ್ಟರು, ಎಲ್ಲ ಇಲಾಖೆಯಲ್ಲಿ ಕೊಟ್ಟರು, ಶಿಕ್ಷಕರಿಗೂ ಕೊಟ್ಟರು, ಪ್ರತಿಯೊಂದು ಇಲಾಖೆಗೂ ನಾವು ಸಂಬಳವನ್ನು ಕೊಟ್ಟಿದ್ದೇವೆ. ಹೀಗಾಗಿ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಗೆ ಸ್ವಲ್ಪ ಸಮಸ್ಯೆ ಆಯಿತು. ಆದರೂ ಸಹ ಕೆಲವಷ್ಟು ಏರಿಯಾದಲ್ಲಿ ನಾವು ಕಾಮಗಾರಿಯನ್ನು ಪ್ರಾರಂಭವನ್ನು ಮಾಡಿದ್ದೇವೆ. ಇಲ್ಲೂ ಸಹ ಈ ರಸ್ತೆ ಬಹುಶಃ ಒಂದು ರಸ್ತೆ ಆಗಿಬಿಟ್ರೆ ಒಂದು ಸರ್ಕಲ್ ಆಗ್ತದೆ. ಇದೆಲ್ಲ ಒಂದು ರೌಂಡ್ ರೌಂಡ್ ಭಾಳ ಹತ್ತಿರ ಆಗ್ತದೆ. ಖಂಡಿತವಾಗಿ ಇದನ್ನು ಈಗ ಹಣ ಕೊಡಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಒಂದೇ ನಮ್ಮ ಗ್ರಾಮ ನಮ್ಮ ರಸ್ತೆ ಇಲ್ಲದೇ ಇದ್ದರೆ PMGSY ಅನ್ನುವಂಥ ಒಂದು ಕೇಂದ್ರ ಸರ್ಕಾರದ ಯೋಜನೆ ಇದೆ. ಆ ಎರಡು ಯೋಜನೆಯಲ್ಲಿ ಯಾವುದಾದ್ರೂ ಒಂದು ಯೋಜನೆಯನ್ನು ಇಲ್ಲಿ ಹಾಕಿ ಉತ್ತಮವಾದಂಥ ಒಂದು ಗುಣಮಟ್ಟದ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡುವಂಥ ಕೆಲಸ ಮಾಡ್ತೇನೆ. ಗ್ರಾಮ ಪಂಚಾಯತ್ ಸದಸ್ಯ ಗೋವಿಂದ ಜೋಶಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಶಾಸಕರು ಊರಿಗೆ ನೀಡಿದ ಅನುದಾನದ ಬಗ್ಗೆ ತಿಳಿಸಿದರು. ಶಾಸಕರು ಈ ಗ್ರಾಮದ ಅಭಿವೃದ್ಧಿಯ ದಿಸೆಯಲ್ಲಿ ನಮ್ಮೊಂದಿಗೆ ಇರಬೇಕು ಎಂದು ವಿನಂತಿಸಿಕೊಂಡರು. ಅಲ್ಲದೆ ಊರಿನ ಪರವಾಗಿ ಶಾಸಕರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಮಹೇಶ್ ನಾಯ್ಕ್, ರತ್ನಾಕರ್ ನಾಯ್ಕ್, ಶಿವಾನಂದ್ ನಾಯ್ಕ್, ರೇಣುಕಾ ಹಳದಿಪುರ್ ಹಾಜರಿದ್ದರು. ಸತೀಶ್ ಹಬ್ಬು, ಜನಾರ್ದನ ನಾಯ್ಕ್, ತಿಮ್ಮಣ್ಣಗೌಡ, ತುಳಸುಗೌಡ ಹಾಗೂ ಇತರರು ಇದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್ ಹೊನ್ನಾವರ. ಇದೀಗ ಶಾರ್ಟ್ ಬ್ರೇಕ್, ಬ್ರೇಕ್ ನಂತರ ಕ್ಯಾನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಪರಿಶುದ್ಧ ಚಿನ್ನಾಭರಣಗಳ ಬೃಹತ್ ಮಳಿಗೆ ಶ್ರೇಷ್ಠ ಜುವೆಲ್ಲರ್ಸ್ ಕಾರವಾರ. ನಮ್ಮಲ್ಲಿ 22 ಮತ್ತು 24 ಕ್ಯಾರೆಟ್ ಹೋಲೋ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜುವೆಲ್ಲರಿಗಳು ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್, ಡೈಮಂಡ್ ಜುವೆಲ್ಲರಿ ಸೇರಿದಂತೆ IGI ಸರ್ಟಿಫೈಡ್ ರಿಯಲ್ ಡೈಮಂಡ್ ಜುವೆಲ್ಲರಿಗಳು ದೊರೆಯುತ್ತವೆ. ಟೆಂಪಲ್ ಜುವೆಲ್ಲರಿ, ಲೈಟ್ ವೈಟ್ ಜುವೆಲ್ಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳು ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಅಲ್ಲದೆ ಕಾರವಾರ ಆ್ಯಂಡ್ ಕೊಂಕಣಿ ಸ್ಪೆಷಲ್ ಡಿಸೈನ್ ಜೊತೆಗೆ ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜುವೆಲ್ಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ಹಾಗಾದರೆ ತಡ ಏಕೆ? ನಿಮ್ಮ ಆಯ್ಕೆಯ ಜುವೆಲ್ಲರಿಯನ್ನು ಖರೀದಿಸಲು ಇಂದೇ ಭೇಟಿ ನೀಡಿ ಶ್ರೇಷ್ಠ ಜುವೆಲ್ಲರ್ಸ್, ಸಲ್ಮಾನ್ ಆರ್ಕೇಡ್, ಬಿಸೈಡ್ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 8970595131. ಇಂದೇ ಭೇಟಿ ನೀಡಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿದೊಡ್ಡ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಮಿಲನಾ ಎಂಟರ್ಪ್ರೈಸಸ್ ಕಾರವಾರ. ನಮ್ಮಲ್ಲಿ ಜಗತ್ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಫರ್ನಿಚರ್ಸ್ಗಳಾದ ಸೋಫಾ, ಡೈನಿಂಗ್ ಟೇಬಲ್, ಆರಾಮದಾಯಕ ಚೇರ್ಸ್, ಬೆಡ್ರೂಮ್ ಕಾಟ್, ಇನ್ನಿತರೆ ಪೀಠೋಪಕರಣಗಳು, ಇಲೆಕ್ಟ್ರಾನಿಕ್ ವಸ್ತುಗಳಾದ ವಾಷಿಂಗ್ ಮಷಿನ್, ರೆಫ್ರಿಜರೇಟರ್, LED TV, ಸೌಂಡ್ ಸಿಸ್ಟಮ್,
ಏರ್ ಕೂಲರ್, ಎಸಿ, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್, ಕುಕ್ಕರ್, ಗ್ಯಾಸ್ ಸ್ಟೌವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ಆಕರ್ಷಕ ದರದಲ್ಲಿ ಲಭ್ಯ. ಬೇರೆಲ್ಲೂ ಸಿಗದ ಡಿಸ್ಕೌಂಟ್, ಗುಣಮಟ್ಟದ ತ್ವರಿತ ಸೇವೆ, ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್, ವಿಶೇಷ ಆಫರ್ ಜೊತೆಗೆ 0% ಬಡ್ಡಿ ದರದಲ್ಲಿ ಸುಲಭ ಕಂತುಗಳಲ್ಲೂ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸುವ ಮೂಲಕ ನಿಮ್ಮ ಮನೆಯ ಆನಂದವನ್ನು ಹೆಚ್ಚಿಸಿಕೊಳ್ಳಿ. ಹಿಂದೆ ಭೇಟಿ ನೀಡಿ ಮಿಲನ ಎಂಟರ್ಪ್ರೈಸಸ್, ನಿಯರ್ ಮುಲ್ಲಾ ಸ್ಟಾಪ್, ಕಾಜುಬಾಗ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9606774854. ಜಿಲ್ಲೆಯಲ್ಲಿ ಇನ್ನೈದು ಶೋರೂಮ್ಗಳಿದ್ದು ಜೂಲಿಯಸ್ ಬಿಲ್ಡಿಂಗ್, ಕೃಷಿ ಇಲಾಖೆ ಕಚೇರಿ ಎದುರು, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಮೊಬೈಲ್ ಸಂಖ್ಯೆ 9591638030. ಸೀಮಾ ಕಾಂಪ್ಲೆಕ್ಸ್, ನಿಯರ್ ಮೋನಿ ಬಸ್ತಿ, ಮೇನ್ ರೋಡ್, ಭಟ್ಕಳ. ಮೊಬೈಲ್ ಸಂಖ್ಯೆ 9606569806. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಸಿರಸಿ. ಮೊಬೈಲ್ ಸಂಖ್ಯೆ 6364776534. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಮೊಬೈಲ್ ಸಂಖ್ಯೆ 6364776533. ಕೆಎಸ್ ಬಿಲ್ಡಿಂಗ್, ಮೋತಿ ರೋಡ್, ಹಳಿಯಾಳ. ಮೊಬೈಲ್ ಸಂಖ್ಯೆ 9740474234. ಸ್ಮೂತ್ ಅಂಡ್ ಕಂಫರ್ಟ್ ಡ್ರೈವ್ಗೆ ಪ್ರಸಿದ್ಧವಾದ ರೆನಾಲ್ಡ್ ಕಾರ್ ಶೋರೂಮ್, ಹೊನ್ನಾವರ. ನಮ್ಮಲ್ಲಿ ಪ್ರತಿಷ್ಠಿತ ರೆನಾಲ್ಡ್ ಕಂಪನಿಯ ಟ್ರೈಬರ್, ವಿಡ್, ಡಸ್ಟರ್ ಮಾಡೆಲ್ಗಳು ವಿಭಿನ್ನ ಕಲರ್ಸ್ಗಳಲ್ಲಿ ಲಭ್ಯ. ಸ್ಮೂತ್ ಡ್ರೈವ್, ಕಂಫರ್ಟ್ ಡ್ರೈವ್ ಹೆಚ್ಚು ಸಿಟಿಂಗ್ ಕೆಪಾಸಿಟಿ ಜೊತೆಗೆ ಉತ್ತಮ ಮೈಲೇಜ್ ನೀಡಲಿದೆ. ನಿಮಗಿಷ್ಟವಾದ ರೆನಾಲ್ಡ್ ಕಾರುಗಳಿಗೆ ಬೆಸ್ಟ್ ಪ್ರೈಸ್ ನೀಡಲಾಗುವುದು. ಎಕ್ಸ್ಚೇಂಜ್ ಆಫರ್ ಜೊತೆಗೆ ಸ್ಥಳದಲ್ಲೇ ಸಾಲ ಸೌಲಭ್ಯ ಕಲ್ಪಿಸಲಾಗುವುದು. ಅತ್ಯುತ್ತಮ ಗುಣಮಟ್ಟದ ಮತ್ತು ಗ್ರಾಹಕರ ಬಜೆಟ್ಗೆ ಹೊಂದುವಂತಹ ರೆನಾಲ್ಡ್ ಕಾರ್ಗಳನ್ನು ಖರೀದಿಸಲು ಒಮ್ಮೆ ಭೇಟಿ ನೀಡಿ ರೆನಾಲ್ಡ್ ಕಾರ್ ಶೋರೂಮ್, ಎಂಎ ಪೈಲ್, ಮೇನ್ ರೋಡ್, ಹೊನ್ನಾವರ. ಸಂಪರ್ಕಿಸಿ ಮಂಜುನಾಥ್ ನಾಯ್ಕ್. ಮೊಬೈಲ್ ಸಂಖ್ಯೆ 7022024164. ಇಡೀ ಪ್ರಪಂಚದಲ್ಲೇ ಕ್ಷಯರೋಗ ಹೆಚ್ಚಾಗಿರುವುದು ಭಾರತದಲ್ಲೇ. ಪ್ರತಿ 3 ನಿಮಿಷಕ್ಕೆ ಇಬ್ಬರು ಕ್ಷಯರೋಗದಿಂದ ಸಾವನ್ನಪ್ಪುತ್ತಿದ್ದಾರೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮು ಹಾಗೂ ಕಫದ ಸಮಸ್ಯೆ ಇದ್ದರೆ ಕೂಡಲೇ ಪರೀಕ್ಷೆ ಮಾಡಿಸಿಕೊಳ್ಳಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗ ಪತ್ತೆ, ಔಷಧಿ, ಚಿಕಿತ್ಸೆ ಹಾಗೂ ಆರೈಕೆ ಸಂಪೂರ್ಣ ಉಚಿತ. ನಾನು 6 ಮಂತ್ ತನಕ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳಿದೆ. ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದೀನಿ. ದಯವಿಟ್ಟು ನಿಮಗೆ ಯಾರಿಗೆ ಕಫ ಕೆಮ್ಮು ಅಂತ ಚೆಕಪ್ ಮಾಡಿಸಿ. 2 ವಾರಗಳಿಗಿಂತ ಹೆಚ್ಚು ದೀರ್ಘಾವಧಿಯ ಕೆಮ್ಮು, ಕಫ, ಜ್ವರ, ತೂಕದಲ್ಲಿ ಇಳಿಕೆ, ಹಸಿವೆಯಾಗದಿರುವುದು, ಕುತ್ತಿಗೆ, ಗಂಕುಳ ಸಂಧಿಗಳಲ್ಲಿ, ಗಂಟುಗಳಲ್ಲಿ ನೋವು ಕಾಣಿಸಿಕೊಳ್ಳುವುದು, ಇಂತಹ ಲಕ್ಷಣಗಳಿದ್ದಲ್ಲಿ ಸಮೀಪದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಫ ತಪಾಸಣೆ ಮಾಡಿಸಿಕೊಳ್ಳಿ. ಕ್ಷಯರೋಗ ತಪಾಸಣೆ ಮಾಡಿಸಿಕೊಳ್ಳಲು ವೈದ್ಯರು, ಮನೆಗೆ ಭೇಟಿ ನೀಡುವ ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಕಾರ್ಯಕರ್ತೆಯರಿಂದ ಸಲಹೆಗಳನ್ನು ಪಡೆಯಬಹುದು. ನೆನಪಿಡಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕ್ಷಯರೋಗ ಸಂಬಂಧಿತ ಚಿಕಿತ್ಸೆ ಸಂಪೂರ್ಣ ಉಚಿತ. ಸರಿಯಾದ ಚಿಕಿತ್ಸೆಯಿಂದ ಕ್ಷಯರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಿಕೊಳ್ಳಬಹುದು. ಇದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉತ್ತರ ಕನ್ನಡದ ಪ್ರಕಟಣೆಯಾಗಿದೆ. ವಿಭಿನ್ನ ಡಿಸೈನ್ಗಳ ಆಕರ್ಷಕ ಬಟ್ಟೆಗಳ ಹೋಲ್ಸೇಲ್ ಮತ್ತು ರಿಟೇಲ್ ವ್ಯಾಪಾರಸ್ಥರ ಬೃಹತ್ ಮಳಿಗೆ ಜಯಲಕ್ಷ್ಮಿ ಸಿಲ್ಕ್ಸ್, ಶಿರಾಲಿ, ಭಟ್ಕಳ. ನಮ್ಮಲ್ಲಿ ಮದುವೆ ಜವಳಿ ಸೀರೆಗಳು, ಕಾಂಚೀವರಂ ಸಿಲ್ಕ್ಸ್, ಬೆಂಗಳೂರು ಸಿಲ್ಕ್ಸ್, ಮೈಸೂರು ಸಿಲ್ಕ್ಸ್, ಫ್ಯಾನ್ಸಿ ಸಾರಿ, ಬನಾರಸ್ ಸಾರಿ, ಕಾಟನ್ ಸಾರಿ, ಸೂಟಿಂಗ್, ಶರ್ಟಿಂಗ್, ಡ್ರೆಸ್ ಮೆಟೀರಿಯಲ್ಸ್, ಬಾಬಾ ಸೂಟ್ಸ್, ಚುಡಿದಾರ, ಮಕ್ಕಳ ಡ್ರೆಸ್, ಫ್ರಾಕ್, ರೆಡಿಮೇಡ್ ಡ್ರೆಸ್, ಕೋಟ್ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ವಿವಿಧ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ಅತ್ಯುತ್ತಮ ಗುಣಮಟ್ಟದ ಬ್ರಾಂಡೆಡ್ ಕಂಪನಿಗಳ ಬಟ್ಟೆಗಳು, ವೆರೈಟಿ ಸಾರಿಗಳು ಆಕರ್ಷಕ ದರದಲ್ಲಿ ದೊರೆಯುತ್ತದೆ. ವಿವಾಹ, ಮುಂಜಿಯಂತಹ ಶುಭ ಸಮಾರಂಭಗಳಿಗೆ ಬಟ್ಟೆ ಖರೀದಿಸುವವರಿಗೆ ಶೇಕಡಾ 25-30% ರಿಯಾಯಿತಿ ನೀಡಲಾಗುವುದು. ಹಿಂದೆ ಭೇಟಿ ನೀಡಿ ಜಯಲಕ್ಷ್ಮಿ ಸಿಲ್ಕ್ಸ್, ಚಿತ್ರಾಪುರ ರಸ್ತೆ, ಶಿರಾಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 7019092378. ಕಟ್ಟಡ ಕಾಮಗಾರಿಗಳಿಗೆ ಅಗತ್ಯವಾದ ಸಾಮಗ್ರಿಗಳ ಬೃಹತ್ ಮಳಿಗೆ ನಾಯ್ಕ್ ಎಂಟರ್ಪ್ರೈಸಸ್ ಸ್ಟೀಲ್ ಅಂಡ್ ಸಿಮೆಂಟ್, ಅಳವೇಕೋಡಿ, ಕುಮಟಾ.
ಮನೆ ಸೇರಿದಂತೆ ವಿವಿಧ ಕಟ್ಟಡಗಳ ಕಾಮಗಾರಿಗಳಿಗೆ ಅಗತ್ಯವಾದ ಸಿಮೆಂಟ್, ಸ್ಟೀಲ್ ರಾಡ್, ಶೀಟ್ಸ್, ವಾಟರ್ ಟ್ಯಾಂಕ್, ಕಬ್ಬಿಣದ ರಾಡ್, ಸಿಮೆಂಟ್ ಬ್ಲಾಕ್, ಇಟ್ಟಂಗಿ, ಪೈಪ್ಗಳು, ಕಿಚನ್ ಬೇಸಿನ್, ಬಾತ್ರೂಮ್, ಟಾಯ್ಲೆಟ್ನ ಸಾಮಗ್ರಿಗಳು ಸೇರಿದಂತೆ ಕಟ್ಟಡಗಳ ನಿರ್ಮಾಣಕ್ಕೆ ಸಂಬಂಧಿಸಿ ಎಲ್ಲಾ ಸಾಮಗ್ರಿಗಳು ಲಭ್ಯ. ರಿಸನೇಬಲ್ ರೇಟ್ನಲ್ಲಿ ಉತ್ತಮ ಗುಣಮಟ್ಟದ ಸಾಮಗ್ರಿಗಳನ್ನು ಪೂರೈಸಲಾಗುವುದು. ಭೇಟಿ ನೀಡಿ ನೈಕ್ ಎಂಟರ್ಪ್ರೈಸಸ್ ಸ್ಟೀಲ್ ಅಂಡ್ ಸಿಮೆಂಟ್ ಅಳವೆ ಕೂಡಿ NH66 ಕುಮಟಾ. ಸಂಪರ್ಕಿಸಿ 8867223234 ಹಾಗೂ 6362896522. ಹೊನ್ನಾವರದ SDM ಪದವಿ ಕಾಲೇಜಿನ ವಿಜ್ಞಾನ ಸಂಘದ ಸಹಕಾರದಲ್ಲಿ ನಡೆಸಿದ ಅನಂತ ದೃಷ್ಟಿ ಕಾರ್ಯಕ್ರಮದಲ್ಲಿ ವಸಂತ ಹೆಗಡೆ ವಿಶೇಷ ಉಪನ್ಯಾಸ ನೀಡಿದರು. ಇಂದು ನಾವು ಪಡೆಯುತ್ತಿರುವ ಶಿಕ್ಷಣ ಕೇವಲ ಅಂಕಗಳಿಗೆ ಮತ್ತು ನೌಕರಿಯ ಆಸೆಯನ್ನ ಮಾತ್ರವೇ ಉದ್ದೀಪಿಸುತ್ತದೆ, ಆದರೆ ಬದುಕುವ ಉತ್ಸಾಹವನ್ನ ಚಿಗುರಿಸುತ್ತಿಲ್ಲ. ಇಂತಹ ಉತ್ಸಾಹ ಒಡ ಮೂಡಬೇಕಾದರೆ ಯಾವುದಾದರೂ ಹವ್ಯಾಸವನ್ನ ಬೆಳೆಸಿಕೊಳ್ಳಬೇಕು ಎಂದು AGASA 360 ಶಿರಸಿಯ ಮುಖ್ಯಸ್ಥ ವಸಂತ ಹೆಗಡೆ ಅಭಿಪ್ರಾಯಪಟ್ಟರು. ಅವರು ಭಾರತೀಯ ವಿಕಾಸ ಟ್ರಸ್ಟ್ ಮಣಿಪಾಲ್ ಇವರ ಪ್ರಾಯೋಜಕತ್ವದಲ್ಲಿ AGASA 360 ಶಿರಸಿ ಇವರು ಹೊನ್ನಾವರದ SDM ಪದವಿ ಕಾಲೇಜಿನ ವಿಜ್ಞಾನ ಸಂಘದ ಸಹಕಾರದಲ್ಲಿ ನಡೆಸಿದ ಅನಂತ ದೃಷ್ಟಿ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿದರು. ಆಕಾಶವು ಅನೇಕ ಅಚ್ಚರಿಗಳ ಅಡುಗುತಾಣವಾದ ಆಕಾಶದ ಅಧ್ಯಯನ ಅರ್ಧನ್ನ ಅರ್ಥೈಸಿಕೊಳ್ಳುವ ಹಂಬಲ ನಮ್ಮದಾದರೆ ಅನಂತ ಸಾಧ್ಯತೆಗಳತ್ತ ನಾವು ಹೊರಳಬಹುದು. ಯಾವುದೇ ಹವ್ಯಾಸದಲ್ಲಿ ಪ್ರೀತಿ ಬೆಳೆಸಿಕೊಂಡರೆ, ಪಠ್ಯದ ಜೊತೆಗಿನ ಸಹಪಠ್ಯ ಚಟುವಟಿಕೆಗಳಲ್ಲಿ ಸಿದ್ಧಿ ಗಳಿಸಿಕೊಂಡರೆ ಪ್ರಸಿದ್ಧಿ ತಾನಾಗಿಯೇ ಒಲಿಯುತ್ತದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಪ್ರಾಚಾರ್ಯರಾದ ಡಾ ವಿಜಯಲಕ್ಷ್ಮಿ ನಾಯ್ಕ ಮಾತನಾಡಿ, ವಿದ್ಯಾರ್ಥಿಗಳು ಆಕಾಶಕಾಯಗಳ ವೀಕ್ಷಣೆ ಬಗ್ಗೆ ಆಸಕ್ತಿ ಬೆಳೆಸಿಕೊಳ್ಳಬೇಕು, ಆಸಕ್ತಿಯೇ ಅಭ್ಯಾಸದ ತಾಯಿ ಎಂದರು. ಕ್ಯಾನರ ಪ್ಲಸ್ ನ್ಯೂಸ್ ಹೊನ್ನವರ. ಕುಮಟಾ ಕೊಂಕಣ ಎಜುಕೇಶನ್ ಟ್ರಸ್ಟ್ನ ಸರಸ್ವತಿ ವಿದ್ಯಾಕೇಂದ್ರದ ಶಿಕ್ಷಕಿ ಸಾಹಿತಿ ಸುವರ್ಣ ಮಯ್ಯರ್ ಅವರಿಗೆ ಪೂರ್ಣಚಂದ್ರ ತೇಜಸ್ವಿ ಸಾಹಿತ್ಯ ಪುರಸ್ಕಾರ 2020 ನೀಡಿ ಗೌರವಿಸಲಾಯಿತು. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ವತಿಯಿಂದ ಶಿವಮೊಗ್ಗದ ಸಾಗರದ ಸಿರಿವಂತೆಯ ಚಿತ್ರಸಿರಿ ಭವನದಲ್ಲಿ ಶಿವಮೊಗ್ಗ ಜಿಲ್ಲಾ ಘಟಕ ಹಾಗೂ ಸಾಗರ ತಾಲೂಕು ಘಟಕಗಳ ಪದಗ್ರಹಣ ಹಾಗೂ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕುಮಟಾದ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸರಸ್ವತಿ ವಿದ್ಯಾಕೇಂದ್ರದ ಶಿಕ್ಷಕಿ ಸಾಹಿತಿ ಸುವರ್ಣಮಯ್ಯರ್ ಅವರಿಗೆ ಪೂರ್ಣಚಂದ್ರ ತೇಜಸ್ವಿ ಸಾಹಿತ್ಯ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯವರು ಆನ್ಲೈನ್ ಮೂಲಕ ನಡೆಸಿದ್ದ ಕವನ ರಚನೆ ಹಾಗೂ ಇನ್ನಿತರ ಸ್ಪರ್ಧೆಯಲ್ಲಿ ಅವರು ಭಾಗವಹಿಸಿ ಬಹುಮಾನ ಪಡೆದಿದ್ದರು. ಸಾಹಿತಿಗಳಾದ ಕೊಪ್ಪಳ ಜಿಲ್ಲೆಯ ಅನಸೂಯ ಜಹಗೀರದಾರ್ ಅವರಿಗೆ ಕುವೆಂಪು ಸಾಹಿತ್ಯ ಪುರಸ್ಕಾರ, ಧಾರವಾಡ ಜಿಲ್ಲೆಯ ಲಕ್ಷ್ಮೀಕಾಂತ್ ಇಟ್ನಾಳ್ ಅವರಿಗೆ ಡಾಕ್ಟರ್ UR ಅನಂತಮೂರ್ತಿ ಸಾಹಿತ್ಯ ಪುರಸ್ಕಾರ, ಶಿವಮೊಗ್ಗ ಜಿಲ್ಲೆಯ ಹಸಾ ಹಸನ್ ಅವರಿಗೆ ಡಾಕ್ಟರ್ ಹಾಮಾ ನಾಯಕ್ ಸಾಹಿತ್ಯ ಪುರಸ್ಕಾರ ಹಾಗೂ ತುಮಕೂರು ಜಿಲ್ಲೆಯ ಲತಾಮಣಿ MK ತುರುವೇಕೆರೆ ಅವರಿಗೆ ಡಾಕ್ಟರ್ ನಾ ಡಿಸೋಜಾ ಸಾಹಿತ್ಯ ಪುರಸ್ಕಾರ ನೀಡಿ ಇದೇ ವೇದಿಕೆಯಲ್ಲಿ ಸನ್ಮಾನಿಸಲಾಗಿದೆ. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ನಾಡಿನ ಖ್ಯಾತ ಸಾಹಿತಿ ಡಾಕ್ಟರ್ ನಾ ಡಿಸೋಜಾ ಅವರು ವಹಿಸಿದ್ದರು. ಈ ಸಂದರ್ಭದಲ್ಲಿ ಕೇಂದ್ರ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಕೊಟ್ರೆಸ್ ಎಸ್ ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಸಹ ಕಾರ್ಯದರ್ಶಿ ಕುಮುದಾ ಬಿ ಸುಶೀಲಪ್ಪ, ಜಿಲ್ಲಾ ಉಸ್ತುವಾರಿ ಹಾಗೂ ರಾಜ್ಯ ಪತ್ರಿಕಾ ಕಾರ್ಯದರ್ಶಿ ಜಿಜೆ ನರಸಿಂಹಮೂರ್ತಿ, ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಹಸೀನಾ ಅಚ್ಕೆ, ತಾಲೂಕು ಅಧ್ಯಕ್ಷರಾದ ಚಂದ್ರಶೇಖರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್ ಕುಮಟಾ. ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಕುಮಟದಲ್ಲಿ ನಡೆಯುತ್ತಿರುವ ಅಯೋಧ್ಯೆ ಶ್ರೀರಾಮ ಮಂದಿರ ನಿಧಿ ಸಮರ್ಪಣಾ ಅಭಿಯಾನಕ್ಕೆ ಹಳದಿಪುರ ಮಠದ ಪರಮಪೂಜ್ಯ ಶ್ರೀ ವಾಮನಾಶ್ರಮ ಮಹಾಸ್ವಾಮಿಗಳು ಚಾಲನೆ ನೀಡಿದರು. ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಕುಮಟಾ ಪಟ್ಟಣದ ಉಪ್ಪಿನ ಗಣಪತಿ ದೇವಸ್ಥಾನದಲ್ಲಿ ನಡೆದ ಅಯೋಧ್ಯೆ ಶ್ರೀರಾಮ ಮಂದಿರ ನಿಧಿ ಸಮರ್ಪಣಾ ಅಭಿಯಾನಕ್ಕೆ ಹಳದಿಪುರದ ಶ್ರೀ ಸಂಸ್ಥಾನ ಶಾಂತಾಶ್ರಮ ಮಠದ ಪರಮಪೂಜ್ಯ ಶ್ರೀ ವಾಮನಾಶ್ರಮ ಮಹಾಸ್ವಾಮಿಗಳು ಚಾಲನೆ ನೀಡಿದರು. ನಂತರ ಆಶೀರ್ವಚನ ನೀಡಿದ ಶ್ರೀಗಳು, ಮೊಘಲರ ದುರಾಡಳಿತದಿಂದ ರಾಮ ಮಂದಿರ ನಾಶವಾಯಿತು, ಅದನ್ನು ಮರಳಿ ನಿರ್ಮಿಸುವಂತಹ ಪುಣ್ಯದ ಕಾರ್ಯ ನಮ್ಮೆಲ್ಲರಿಗೂ ಪ್ರಾಪ್ತವಾಗಿದೆ, ನಮ್ಮ ಪೂರ್ವಜರಿಗೆ ಆ ಭಾಗ್ಯವಿರಲಿಲ್ಲ, ನಮ್ಮ ಮುಂದಿನವರಿಗೆ ಆ ಅವಕಾಶವಿಲ್ಲ, ನಮ್ಮ ಪೀಳಿಗೆಗೆ ಮಾತ್ರ ಪ್ರಾಪ್ತವಾದ ಪುಣ್ಯದ ಕಾರ್ಯವಿದು. ಲವಕುಶರು ನಿರ್ಮಿಸಿದ ಭವ್ಯ ರಾಮ ಮಂದಿರವನ್ನು ಕಾಲಕ್ರಮೇಣ ಅದನ್ನು ಜೀರ್ಣೋದ್ಧಾರ ಮಾಡಿದ ವಿಕ್ರಮಾದಿತ್ಯನ ಕಾರ್ಯವನ್ನು ಮರಳಿ ಮಾಡುವಂತಹ ಅವಕಾಶ ನಮಗೆ ದೊರೆತಿದೆ. ಆ ಮೂಲಕ ಹಳೆಯ ವೈಭವವನ್ನು ಮರಳಿ ತರುವ ಪುಣ್ಯ ಕಾರ್ಯದಲ್ಲಿ ಶಕ್ತಿ ಮೀರಿ ಸೇವೆ ಸಲ್ಲಿಸಬೇಕು ಎಂದರು. ಪುನಃ ನಿರ್ಮಾಣ ಮಾಡಬೇಕು ಎನ್ನುವ ಒಂದು ಅಭಿಯಾನ ಯಾವಾಗ ಪ್ರಾರಂಭ ಆಯಿತು ಅಂತ ಸುಮಂತ್ ಅವರು ಭಾಷಣದ ಪ್ರಾರಂಭದಲ್ಲಿ ತಿಳಿಸಿದರು. 1582 ಭವ್ಯ ಮಂದಿರ ಅಷ್ಟತನಕ ಮಂದಿರ ಇತ್ತು. ಆ ನಂತರ ನಮ್ಮ ದೇಶದಲ್ಲಿ ಮೊಘಲರ ಆಕ್ರಮವಾದ ಕಾರಣ ಅವರ ಕ್ರೂರತೆಗೆ ದ್ವೇಷಭಾವಕ್ಕೆ ಒಂದು ಉದಾಹರಣೆಯಾಗಿ 1582 ಅಂದರೆ ಕಷ್ಟ ತಂಡ ಇದ್ದಂತಹ ಮಂದಿರ ನಾಶ ಆಯಿತು. ನಾವು ಕೇಳ್ತೇವೆ ಆ ಬಾಬರ್ ಮಸೀದಿ ಧ್ವಂಸ ಆದ ನಂತರ ಕೆಳಗಡೆ ಆ ಭೂಮಿಯ ಉತ್ಖನನ ಆಯಿತು. ಅಲ್ಲಿ ಕೆಳಗಡೆ ಮಂದಿರ ಇದ್ದಂತಹ ಅನೇಕ ಕುರುಹುಗಳು ಸಿಕ್ಕಿದ್ದು ನಮಗೆಲ್ಲ ತುಂಬ ನೆನಪಿದೆ. ಅಂದರೆ ಮಂದಿರ ಇತ್ತು, ಅದನ್ನು ನಾಶ ಮಾಡಿ ದ್ವೇಷದಿಂದ ನಾಶ ಮಾಡಿ ನಮ್ಮತನವನ್ನು ನಾವು ಸ್ಥಾಪಿಸಬೇಕು ಅಂತ ಪರಕೀಯರು ಬರ್ತಿದ್ರು. ಕೆಲವರು ರಾಕ್ಷಸಿ ಪ್ರವೃತ್ತಿಯಿಂದ ಏನೋ ಸ್ವಲ್ಪ ಕಾಲ ಅವತ್ತು ಆಯಿತು. ಶ್ರೀರಾಮ ಮಂದಿರ ಮೊಟ್ಟ ಮೊದಲಾಗಿ ಅಯೋಧ್ಯೆಯಲ್ಲಿ ಆಗಬೇಕು, ಯಾಕಂದರೆ
ಅಯೋಧ್ಯೆ ಶ್ರೀರಾಮನ ಅವತಾರ ಭೂಮಿ, ಶ್ರೀರಾಮ ಜನ್ಮಭೂಮಿ ಅಂತ ಹೇಳ್ತಾರೆ. ಜನ್ಮ ಕೇವಲ ಮನುಷ್ಯರಿಗೆ, ಅವತಾರ ಅಂದರೆ ಭಗವಂತನೇ ಇರುವಂಥದ್ದು ಶಬ್ದ. ಆರ್ಎಸ್ಎಸ್ ಕರ್ನಾಟಕ ಉತ್ತರ ಪ್ರಾಂತ ಪ್ರಚಾರಕರಾದ ಸುಧಾಕರ್ ಅವರು ಮಾತನಾಡಿ, ಶ್ರೀಗಳು ನುಡಿದಂತೆ ರಾಮ ಮಂದಿರವನ್ನು ಕಟ್ಟಿಸಿದ್ದು ಲವಕುಶರು, ಅದನ್ನು ಜೀರ್ಣೋದ್ಧಾರ ಮಾಡಿದ್ದು ವಿಕ್ರಮಾದಿತ್ಯರು. ಆ ಭಾಗ್ಯ ಅವರಿಗೆ ಸಿಕ್ಕಿತ್ತು, ಆದರೆ ಇನ್ನೊಮ್ಮೆ ಆ ಭಾಗ್ಯ ನಮಗೆ ಸಿಕ್ಕಿದೆ. ಆ ಕಾರಣದಿಂದಲೇ ಮುಂದಿನ ಪೀಳಿಗೆ ನಮ್ಮನ್ನು ಸ್ಮರಿಸುತ್ತದೆ. ನಮ್ಮ ತಾತ ಮುತ್ತಾತನವರು ಅಯೋಧ್ಯೆ ರಾಮ ಮಂದಿರವನ್ನು ಕಟ್ಟಿಸಿದ್ದು ಎಂದು ಹೇಳುತ್ತಾರೆ. ಶ್ರೀರಾಮ ಮಂದಿರ ನಿಧಿ ಸಮರ್ಪಣೆಯನ್ನು ಸೇತುವೆ ಕಟ್ಟುವಾಗ ರಾಮನ ಹೆಸರಿನಲ್ಲಿ ಕಲ್ಲಿನ ಮೇಲೆ ಬರೆದಾಗ ತೇಲಿದ ಹಾಗೆ ನಮ್ಮ ಸಮರ್ಪಣೆಯು ರಾಮನ ಹೆಸರಲ್ಲಿ ನಿಸ್ವಾರ್ಥದಿಂದಾಗಬೇಕು. ಪೀಳಿಗೆ ಪೀಳಿಗೆ ಇದನ್ನು ಸ್ಮರಿಸುತ್ತಾರೆ. ಹಿಂದಿನವರಿಗೂ ಮುಂದಿನವರಿಗೂ ಈ ಭಾಗ್ಯವೇ ಇಲ್ಲ, ನಮಗೆ ಈ ಭಾಗ್ಯ ಪ್ರಾಪ್ತವಾಗಿದೆ ಎಂದರು. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ವಿ ಜಿ ಶೆಟ್ಟಿ ಮಾತನಾಡಿ, ನಿಧಿ ಸಮರ್ಪಣಾ ಅಭಿಯಾನವು ಜನವರಿ 15ರಿಂದ ಫೆಬ್ರವರಿ 5ರವರೆಗೆ ಇಡೀ ದೇಶಾದ್ಯಂತ ನಡೆಯಲಿದೆ. ಈ ಅಭಿಯಾನದಲ್ಲಿ ನಾವು ಪಾಲ್ಗೊಂಡು ನಮ್ಮ ಪಾಲಿನ ನಿಧಿಯನ್ನು ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಸಮರ್ಪಿಸಬೇಕು. ಅದಕ್ಕಾಗಿ ಮನೆ ಮನೆಗೆ ಶ್ರೀರಾಮ ಭಕ್ತರು ಸಂಪರ್ಕ ಮಾಡಲಿದ್ದಾರೆ. ಶ್ರೀರಾಮ ದೇಶದ ಅಸ್ಮಿತೆ, ಶ್ರೀರಾಮ ಮಂದಿರ ರಾಷ್ಟ್ರ ಮಂದಿರವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಆರ್ಎಸ್ಎಸ್ ಪ್ರಮುಖ, ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಇದೀಗ ಶಾರ್ಟ್ ಬ್ರೇಕ್, ಬ್ರೇಕ್ ನಂತರ ಕೆನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಕಂಪ್ಯೂಟರ್ ಸೇಲ್ಸ್ ಅಂಡ್ ಸರ್ವಿಸ್ ನ ಮಳಿಗೆ ಶ್ರೀ ಸಾಯಿ ಕಂಪ್ಯೂಟರ್ ಪ್ಯಾಲೇಸ್ ಕುಮಟಾ. ನಮ್ಮಲ್ಲಿ ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಸೇರಿದಂತೆ ಕಂಪ್ಯೂಟರ್ನ ಬಿಡಿ ಭಾಗಗಳು ದೊರೆಯುತ್ತವೆ. ಗುಣಮಟ್ಟದ ಕಂಪ್ಯೂಟರ್ ಸರ್ವಿಸ್ ನೀಡುವ ಜೊತೆಗೆ ಸಿಸಿ ಕ್ಯಾಮೆರಾಗಳ ಇನ್ಸ್ಟಾಲೇಷನ್ ಮಾಡಿಕೊಡಲಾಗುವುದು. ರೀಸನೇಬಲ್ ದರದ ಜೊತೆಗೆ ಗುಣಮಟ್ಟದ ಕಂಪ್ಯೂಟರ್ನ ಬಿಡಿ ಭಾಗಗಳಿಗೆ ನಿಗದಿತ ವಾರಂಟಿ ನೀಡಲಾಗುವುದು. ಒಮ್ಮೆ ಭೇಟಿ ನೀಡಿ ಶ್ರೀ ಸಾಯಿ ಕಂಪ್ಯೂಟರ್ ಪ್ಯಾಲೇಸ್, ಕೆವಿ ಶೆಟ್ಟಿ ಬಿಲ್ಡಿಂಗ್, ನೆಲ್ಲಿಕೇರಿ, ಹಳೆ ಬಸ್ ನಿಲ್ದಾಣ ರಸ್ತೆ, ಕುಮಟಾ. ಸಂಪರ್ಕಿಸಿರಿ ಮಾಲೀಕರು ಗಣೇಶ್ ಶೆಟ್ಟಿ. ಮೊಬೈಲ್ ಸಂಖ್ಯೆ 9901616104. ಬ್ರ್ಯಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಗಣೇಶ್ ಏಜೆನ್ಸಿ, ಕಾರವಾರ. ನಮ್ಮಲ್ಲಿ ಸ್ಯಾಮ್ಸಂಗ್, ವರ್ಲ್ಪೂಲ್, ಎಲ್ಜಿ, ಐಎಫ್ಬಿ, ಲಾಯ್ಡ್, ಸೋನಿ ಸೇರಿದಂತೆ ಇತರೆ ಜಗತ್ಪ್ರಸಿದ್ಧ ಕಂಪನಿಗಳ ಎಲ್ಇಡಿ ಟಿವಿ, ಸೌಂಡ್ ಸಿಸ್ಟಮ್, ಏರ್ ಕೂಲರ್, ಎಸಿ, ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್, ಕುಕ್ಕರ್, ವಾಟರ್ ಪ್ಯೂರಿಫೈಯರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ರಿಸನೇಬಲ್ ದರದಲ್ಲಿ ಲಭ್ಯ. ಸ್ಪೆಷಲ್ ಆಫರ್ ಜೊತೆಗೆ ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್ ನೀಡಲಾಗುವುದು. 0% ಇಂಟ್ರೆಸ್ಟ್ನಲ್ಲಿ ಸುಲಭ ಸಾಲ ಸೌಲಭ್ಯಗಳ ಮೂಲಕ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ಇನ್ನು ಹೆಚ್ಚಿನ ವಿಶೇಷ ಆಫರ್ಗಳ ಜೊತೆಗೆ ಗುಣಮಟ್ಟದ ವಿಶ್ವಾಸಾರ್ಹ ಸೇವೆಯೇ ನಮ್ಮ ಬ್ರ್ಯಾಂಡ್. ನಿಮಗಿಷ್ಟವಾದ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಲು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9482846176. ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ ವಿಭಿನ್ನ ಡಿಸೈನ್ಗಳ ಅತ್ಯಾಕರ್ಷಕ ಸಾರಿಗಳ ಬೃಹತ್ ಮಳಿಗೆ ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್, ಶಿರಾಲಿ, ಭಟ್ಕಳ. ನಮ್ಮಲ್ಲಿ ಅತ್ಯುತ್ತಮ ಗುಣಮಟ್ಟದ ಬ್ರ್ಯಾಂಡೆಡ್ ಕಂಪನಿಗಳ ಸಾರಿಗಳಾದ ಕಾಂಚೀವರಂ ಸಿಲ್ಕ್ಸ್, ಬೆಂಗಳೂರು ಸಿಲ್ಕ್ಸ್, ಮೈಸೂರು ಸಿಲ್ಕ್ಸ್, ಫ್ಯಾನ್ಸಿ ಸಾರಿ, ಬನಾರಸ್ ಸಾರಿ, ಕಾಟನ್ ಸಾರಿಗಳು ವಿಭಿನ್ನ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ಮಹಿಳೆಯರ, ಪುರುಷರ, ಮಕ್ಕಳ ವಿವಿಧ ಡ್ರೆಸ್ಗಳು ಕೂಡ ಅತ್ಯಾಕರ್ಷಕ ದರದಲ್ಲಿ ಖರೀದಿಸಬಹುದು. ಬಾಬಾ ಸೂಟ್ಸ್, ಚುಡಿದಾರ, ರೆಡಿಮೇಡ್ ಡ್ರೆಸ್, ಶರ್ಟ್, ಟೀಶರ್ಟ್, ಜೀನ್ಸ್ ಪ್ಯಾಂಟ್, ಕೋಟ್ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ವಿಭಿನ್ನ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ವಿವಾಹ ಮುಂಜಿಯಂತಹ ಶುಭ ಸಮಾರಂಭಗಳಿಗೆ ಬಟ್ಟೆ ಖರೀದಿಸುವವರಿಗೆ ಶೇಕಡ 25-30% ರಿಯಾಯಿತಿ ನೀಡಲಾಗುವುದು. ಇಂದೇ ಭೇಟಿ ನೀಡಿ ಹೋಲ್ಸೇಲ್ ಮತ್ತು ರಿಟೇಲ್ ವ್ಯಾಪಾರಸ್ಥರು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್, NH66 ಮುಖ್ಯ ರಸ್ತೆ, ಶಿರಾಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 7019092378. ಕುಮಟಾದಲ್ಲಿಯೇ ವಿಶಾಲವಾದ ಸ್ಟುಡಿಯೋ ಹೊಂದಿರುವ ಏಕೈಕ ಡಿಜಿಟಲ್ ಫೋಟೋ ಸ್ಟುಡಿಯೋ ಮೆಲ್ಮೆಕ್. ನಮ್ಮಲ್ಲಿ ಡಿಜಿಟಲ್ ವೆಡ್ಡಿಂಗ್ ಆಲ್ಬಮ್, ಡಿಜಿಟಲ್ ಸ್ಟುಡಿಯೋ, ಫ್ಯಾಷನ್ ಫೋಟೋಗ್ರಫಿ, ಮಕ್ಕಳ ಫೋಟೋಗ್ರಫಿ, ಮಗ್ ಆ್ಯಂಡ್ ಟೀಶರ್ಟ್ ಪ್ರಿಂಟ್, ಸ್ಪೈಡರ್ ವರ್ಕ್, ಡ್ರೋನ್ ವರ್ಕ್ ಮಾಡಿಕೊಡಲಾಗುವುದು. ಸ್ಟಡಿ ಫೋಟೋ, ಔಟ್ಡೋರ್ ಆ್ಯಂಡ್ ಸ್ಟುಡಿಯೋ ಫೋಟೋಗ್ರಫಿ, ವಿಡಿಯೋ ಎಡಿಟಿಂಗ್, ಫೋಟೋ ಲ್ಯಾಮಿನೇಷನ್, ಫ್ರೇಮಿಂಗ್ ಐಡಿ ಕಾರ್ಡ್ ಸೇರಿದಂತೆ ಕೇರಳ ಮಾದರಿಯ ಫೋಟೋಗ್ರಫಿ ಬಳಸಲಾಗುವುದು. ನಮ್ಮಲ್ಲಿ ಕ್ರಿಶ್ಚಿಯನ್ ವೆಡ್ಡಿಂಗ್ ಡ್ರೆಸ್ಗಳು ಬಾಡಿಗೆಗೆ ಸಿಗುತ್ತೆ. ವೆಡ್ಡಿಂಗ್ ಪ್ಯಾಕೇಜ್ ಸ್ಟಾರ್ಟ್ ಫಾರ್ 15,000 ಓನ್ಲಿ. ಅಲ್ಲದೆ ಕ್ವಿಕ್ ಸರ್ವಿಸ್ ನೀಡಲಾಗುವುದು.
ಕೂಡಲೇ ಸಂಪರ್ಕಿಸಿ ಮೆಲ್ಮೆಕ್ ಡಿಜಿಟಲ್ ಫೋಟೋ ಸ್ಟುಡಿಯೋ ಮಹಾಬಲೇಶ್ವರ ಕಾಂಪ್ಲೆಕ್ಸ್ ಕುಂಭೇಶ್ವರ ರೋಡ್ ಕುಮಟಾ ಮೊಬೈಲ್ ಸಂಖ್ಯೆ 7907024083 9846214083 7907010127 ಇಂದೇ ಸಂಪರ್ಕಿಸಿ ಉತ್ತರ ಕನ್ನಡ ಜಿಲ್ಲಾ ಕೇಂದ್ರವಾದ ಕಾರವಾರದಲ್ಲಿ 34 ವರ್ಷಗಳಿಂದ ವಿಶ್ವಾಸಾರ್ಹ ಸೇವೆ ನೀಡುತ್ತಿರುವ ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ವಸ್ತುಗಳ ಬೃಹತ್ ಶೋರೂಮ್ ಶ್ರೀಜಿ ಹೌಸ್ ಮತ್ತು ಶ್ರೀಜಿ ಟ್ರೋನಿಕ್ಸ್ ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಎಲ್ಇಡಿ ಟಿವಿ, ಮೈಕ್ರೋ ಓವೆನ್, ಪ್ಯಾನ್, ಕೂಲರ್, ಗ್ಯಾಸ್ ಸ್ಟೌವ್, ಕುಕ್ಕರ್, ಮಿಕ್ಸರ್, ಗ್ರೈಂಡರ್, ವಾಟರ್ ಪ್ಯೂರಿಫೈಯರ್ ಸೇರಿದಂತೆ ಇನ್ನಿತರೆ ಗೃಹ ಬಳಕೆ ಸಾಮಗ್ರಿಗಳು ಅತ್ಯಾಕರ್ಷಕ ದರದಲ್ಲಿ ಲಭ್ಯ. ಟೂರಿಸ್ಟ್, ಸ್ಕೂಲ್ ಅಂಡ್ ಕಾಲೇಜ್ ಬ್ಯಾಗ್, ಸೈಡ್ ಬ್ಯಾಗ್ ಸೇರಿದಂತೆ ಇನ್ನಿತರೆ ಹೋಮ್ ಅಪ್ಲಯನ್ಸ್ ಲಭ್ಯ. ರೀಸನೇಬಲ್ ರೇಟ್, ಫ್ರೀ ಡೆಲಿವರಿ ಸರ್ವಿಸ್, ಇನ್ನೆಲ್ಲೂ ದೊರೆಯದ ಸ್ಪೆಷಲ್ ಆಫರ್. ಸುಲಭ ಕಂತುಗಳಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸಲು ವಿಶ್ವಾರ್ಹ ಸೇವೆಯೇ ತಮ್ಮ ಗುರಿಯಾಗಿಸಿಕೊಂಡಿರುವ ಶ್ರೀಜಿ ಹೌಸ್ ಮತ್ತು ಶ್ರೀಜಿ ಟ್ರೋನಿಕ್ಸ್ ಒಮ್ಮೆ ಭೇಟಿ ನೀಡಿ. ನಿಮಗಿಷ್ಟವಾದ ಗೃಹೋಪಯೋಗಿ ಸಾಮಗ್ರಿಗಳನ್ನು ನಿಮ್ಮ ಬಜೆಟ್ಗೆ ತಕ್ಕಂತೆ ಖರೀದಿಸಿ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ವಿಳಾಸ ಶ್ರೀಜಿ ಟ್ರೋನಿಕ್ಸ್, ಕೋಲ್ಡ್ ರೋಡ್, ಕಾರವಾರ. ದೂರವಾಣಿ ಸಂಖ್ಯೆ 08382226038, ಮೊಬೈಲ್ ಸಂಖ್ಯೆ 9036444404 ಹಾಗೂ ಶ್ರೀಜಿ ಹೌಸ್ ಹಬ್ಬುವಾಡ ಕಾರವಾರ. ಹಿಂದೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9845288735, ದೂರವಾಣಿ ಸಂಖ್ಯೆ 08382227651. ಅರ್ಧ ಶತಮಾನಗಳಿಂದ ಗ್ರಾಹಕರಿಗೆ ವಿಶ್ವಾಸಾರ್ಹ ಸೇವೆ ನೀಡುತ್ತಿರುವ ಜಿಲ್ಲೆಯ ಪ್ರತಿಷ್ಠಿತ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ತರಂಗ ಎಲೆಕ್ಟ್ರಾನಿಕ್ ಕುಮಟಾ. ನಮ್ಮಲ್ಲಿ ಎಲ್ಜಿ, ಸ್ಯಾಮ್ಸಂಗ್, ಸೋನಿ, ಮೈಕ್ರೋಮ್ಯಾಕ್ಸ್, ಇಂಪ್ಯಾಕ್ಸ್, ವಾಶ್, ಐಎಫ್ಬಿ, ಗೋದ್ರೇಜ್, ಹೈಯರ್, ವರ್ಫೂಲ್, ಬಟರ್ಫ್ಲೈ, ವಿಗಾರ್ಡ್ ಸೇರಿದಂತೆ ಎಲ್ಲಾ ಬ್ರಾಂಡೆಡ್ ಕಂಪನಿಗಳ ಎಲ್ಇಡಿ ಟಿವಿ, ವಾಷಿಂಗ್ ಮಷಿನ್, ರೆಫ್ರಿಜರೇಟರ್, ಎಸಿ, ಗ್ರೈಂಡರ್, ಮಿಕ್ಸಿ, ಫ್ಯಾನ್, ಕಿಚನ್ ಐಟಮ್ಸ್ಗಳು ಸೇರಿದಂತೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ಆಕರ್ಷಕ ಬೆಲೆಯಲ್ಲಿ ಲಭ್ಯ. ಬಡ ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲ ಮಾಡಿಕೊಡಲು ಸುಲಭ ಕಂತುಗಳ ಯೋಜನೆ ಜೊತೆಗೆ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಇದ್ದು ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಮನೆಗೆ ತಲುಪಿಸುವ ಸರ್ವಿಸ್ ಕೂಡ ಲಭ್ಯವಿದೆ. ಲಕ್ಕಿ ಡ್ರಾ ಸೇರಿದಂತೆ 10 ಹಲವು ಆಫರ್ಗಳು ಗ್ರಾಹಕರಿಗೆ ನೀಡಲಾಗುತ್ತಿದೆ. ಗುಣಮಟ್ಟದ ಮತ್ತು ವಿಶ್ವಾಸಾರ್ಹ ಸೇವೆಗಾಗಿ ಭೇಟಿ ನೀಡಿ ತರಂಗ ಎಲೆಕ್ಟ್ರಾನಿಕ್ಸ್, ಶ್ರೀ ಗಜಾನನ ಕಾಂಪ್ಲೆಕ್ಸ್, ಕಿಮಾನಿಕರ್ ಕಂಪೌಂಡ್, ಹೆಡ್ ಪೋಸ್ಟ್ ಆಫೀಸ್ ರಸ್ತೆ, ಕುಮಟಾ. ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 8494891222. ಜಿಲ್ಲೆಯ ಹೊನ್ನಾವರ ಮತ್ತು ಶಿರಸಿ ತಾಲೂಕಿನಲ್ಲೂ ತರಂಗ ಎಲೆಕ್ಟ್ರಾನಿಕ್ ಬೃಹತ್ ಮಳಿಗೆಗಳಿದ್ದು ಗ್ರಾಹಕರು ಆಯಾ ಶಾಖೆಗಳಲ್ಲೂ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಬಹುದು. ಹೊನ್ನಾವರ ಮೊಬೈಲ್ ಸಂಖ್ಯೆ 8494891333, ಶಿರಸಿ 8494891444. ಅಂಕೋಲಾ ಮಾದನಗೇರಿಯಲ್ಲಿ 10 ಮತ್ತು 8 ಗುಂಟೆಯ ಇಂಡಸ್ಟ್ರಿಯಲ್ ಎನ್ಎ ಸೈಟ್ ಮಾರಾಟಕ್ಕಿದೆ. ಹೊನ್ನಾವರದ ಪಟ್ಟಣ ವ್ಯಾಪ್ತಿಯಲ್ಲಿ 5, 2.5, 6, 10 ಗುಂಟೆಗಳ ರೆಸಿಡೆನ್ಸಿಯಲ್ ಎನ್ಎ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸಂಪರ್ಕಿಸಿ 9980752603 ಹಾಗೂ 7899569664. ಪಟಾಪಟ್ ಸುದ್ದಿಯನ್ನು ನೋಡೋಣ ಕೆನರಾ ಎಕ್ಸ್ಪ್ರೆಸ್ನಲ್ಲಿ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಬೆಂಗಳೂರು ಸಂಘಟಿಸಿದ ವಿಶ್ವವಿದ್ಯಾಲಯ ಮಟ್ಟದ ವಿಜ್ಞಾನ ಉಪನ್ಯಾಸ ಸ್ಪರ್ಧೆಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಪ್ರತಿನಿಧಿಗಳಾಗಿ ಸ್ಥಳೀಯ ಕಮಲಾಬಾಳಿಗ ಶಿಕ್ಷಣ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಬಹುಮಾನಿತರಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಭೌತಶಾಸ್ತ್ರ ಉಪನ್ಯಾಸ ಸ್ಪರ್ಧೆಯಲ್ಲಿ ಕುಮಾರಿ ಸಂಗೀತಾ ಶೆಟ್ಟಿ ಪ್ರಥಮ ಸ್ಥಾನ,
ಜೀವಶಾಸ್ತ್ರದಲ್ಲಿ ಕುಮಾರಿ ಶ್ವೇತಾ ನಾಯಕ್ ಪ್ರಥಮ ಸ್ಥಾನ ಮತ್ತು ಗಣಿತದಲ್ಲಿ ಕುಮಾರಿ ತೇಜಸ್ವಿನಿ ಹೆಗಡೆ ದ್ವಿತೀಯ ಸ್ಥಾನವನ್ನು ಪಡೆದು ಬೆಂಗಳೂರಿನಲ್ಲಿ ಮುಂದಿನ ವಾರದಲ್ಲಿರುವ ರಾಜ್ಯಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ. ಇವರನ್ನು ಕೆನರಾ ಕಾಲೇಜ್ ಸೊಸೈಟಿಯ ಅಧ್ಯಕ್ಷರಾದ ರಘು ಪಿಕಳೆ, ಕಾರ್ಯಾಧ್ಯಕ್ಷರಾದ ಡಿಎನ್ ಕಾಮತ್, ಕಾರ್ಯದರ್ಶಿಗಳಾದ ಸುಧಾಕರ್ ವಿ ನಾಯಕ್, ಆಡಳಿತದ ಮಂಡಳಿಯ ಸದಸ್ಯರು ಹಾಗೂ ಪ್ರಾಚಾರ್ಯರಾದ ಡಾಕ್ಟರ್ ಪ್ರೀತಿ ಭಂಡಾರಕರ್ ಮತ್ತು ಬೋಧಕ ಬೋಧಕೇತರ ಸಿಬ್ಬಂದಿಗಳು ಅಭಿನಂದಿಸಿದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದಿಂದಾಗಿ ರಾಜ್ಯದಲ್ಲಿ ಒಂದು ವಾರದಿಂದ ಮಳೆಯಾಗುತ್ತಿದೆ. ಪೂರ್ವ ಅಲೆಗಳ ಪರಿಣಾಮದಿಂದ ಕರ್ನಾಟಕ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಮಲೆನಾಡು ಜಿಲ್ಲೆಗಳಾದ ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಹಾಗೂ ಕಲ್ಯಾಣ ಕರ್ನಾಟಕ ಭಾಗಗಳಲ್ಲಿ ಇನ್ನೂ ಮೂರು ದಿನ ಮಳೆಯ ಆರ್ಭಟ ಮುಂದುವರಿಯಲಿದೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕೊಡಗು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಜನವರಿ 13ರವರೆಗೆ ಮಳೆಯಾಗುವ ಸಾಧ್ಯತೆ ಇದೆ. ಕರ್ನಾಟಕದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ 5 ದಿನಗಳಿಂದ ಮಳೆಯಾಗುತ್ತಿದೆ. ಕರಾವಳಿ ಜಿಲ್ಲೆಗಳಲ್ಲೂ ಇನ್ನೂ 3 ದಿನಗಳ ಕಾಲ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಸವಣೂರಿನಲ್ಲಿ 14 ಸೆಂಟಿಮೀಟರ್ನಷ್ಟು ಮಳೆಯಾಗಿದೆ. ಹಾವೇರಿ, ರಾಣೆಬೆನ್ನೂರು, ಹಾವೇರಿ ಎಪಿಎಂಸಿ, ಭಾಗಮಂಡಲ, ಶಿಕಾರಿಪುರ, ಶಿಗ್ಗಾಂ, ಕೇರೂರು, ದಾವಣಗೆರೆ, ಬನವಾಸಿ, ಮೂರ್ನಾಡು, ಪಂಚನಹಳ್ಳಿ, ಸಿದ್ದಾಪುರ, ಕೊಪ್ಪ, ಧಾರವಾಡ, ಸುಳ್ಯ, ಭರಮಸಾಗರ, ನರಗುಂದ, ಜಯಪುರ, ವಿರಾಜಪೇಟೆ, ಹರಪ್ಪನಹಳ್ಳಿ, ಸಾಗರ, ತಾಳಗುಪ್ಪ, ತ್ಯಾಗರ್ತಿ, ಹೊನ್ನಾಳಿ, ಚನ್ನಗಿರಿಯಲ್ಲಿ ಮಳೆಯಾಗಿದೆ. ಗೋವುಗಳು ಭಾರತದಲ್ಲಿ ಮಾತ್ರ ಗೋಮಾತೆಯೇ? ವಿದೇಶಕ್ಕೆ ರಫ್ತಾಗುತ್ತಿರುವ ಗೋವುಗಳು ಮಾತೆಯಲ್ಲವೇ ಎಂದು ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಗೋಹತ್ಯೆ ನಿಷೇಧ ಕಾಯ್ದೆಗೆ ಸಂಬಂಧಿಸಿದಂತೆ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ಬಿಜೆಪಿ ಹೇಳುತ್ತಿರುವ ಸುಳ್ಳುಗಳು ಎಂಬ ಅಭಿಯಾನವನ್ನು ಟ್ವಿಟರ್ನಲ್ಲಿ ನಡೆಸಿರುವ ಅವರು ಬಿಜೆಪಿ ಸರ್ಕಾರದ 5 ಕಾಯ್ದೆಗಳ ಅಸಂಖ್ಯಾತ ಸುಳ್ಳುಗಳು ಎಂಬ ಪಟ್ಟಿ ನೀಡಿದ್ದು ಗೋಹತ್ಯೆ ನಿಷೇಧ ಕಾಯ್ದೆ, ತೈಲ ಬೆಲೆ ಏರಿಕೆ, ಅಗತ್ಯ ವಸ್ತುಗಳ ಕಾಯ್ದೆ, ಭೂ ಸುಧಾರಣಾ ಕಾಯ್ದೆ, ಎಪಿಎಂಸಿ ಕಾಯ್ದೆ ಮುಂತಾದವುಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿರುವ ರೈತ ವಿರೋಧಿ, ಜನವಿರೋಧಿ ಕಾಯ್ದೆಗಳ ಹಿಂದಿನ ಸತ್ಯಾಸ್ಥಿತಿಯನ್ನು ಜನರಿಗೆ ಮನವರಿಕೆ ಮಾಡಿಕೊಡುವ ಉದ್ದೇಶದಿಂದ 5 ಕಾಯ್ದೆಗಳು ಅಸಂಖ್ಯಾತ ಸುಳ್ಳುಗಳು ಎಂಬ ಕಿರುಹೊತ್ತಿಗೆಯನ್ನು ಬಿಡುಗಡೆಗೊಳಿಸಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿರುವ ರೈತ ವಿರೋಧಿ, ಜನವಿರೋಧಿ ಕಾಯ್ದೆಗಳ ವಿರುದ್ಧ ಕಾಂಗ್ರೆಸ್ ಪಕ್ಷ ಬೀದಿಗಿಳಿದು ಹೋರಾಟ ನಡೆಸಲಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷಕ್ಕೆ ಸಭೆ ಕರೆದು ಹೋರಾಟದ ರೂಪರೇಷೆ ಸಿದ್ದಪಡಿಸಿ ಜೈಲ್ ಭರೋ ಚಳವಳಿಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಗೋಹತ್ಯೆ ನಿಷೇಧ ಕೇವಲ ನಮ್ಮ ರಾಜ್ಯದಲ್ಲಷ್ಟೇ ಜಾರಿಯಾದರೆ ಉಪಯೋಗವಿಲ್ಲ, ಇಡೀ ದೇಶಕ್ಕೆ ಅನ್ವಯವಾಗುವಂತಹ ಕಾಯ್ದೆಯನ್ನು ರೂಪಿಸಿ ಜಾರಿಗೊಳಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸುತ್ತೇನೆ. ಬಿಜೆಪಿ ನಾಯಕರು ಗೋವನ್ನ ಮಾತೆ ಎಂದು ಕಾಣುವುದೇ ಆದರೆ ಮೊದಲು ಗೋಮಾಂಸ ರಫ್ತು ನಿಲ್ಲಿಸಲಿ. ಭಾರತದಲ್ಲಿ ತಿಂದರಷ್ಟೇ ಗೋವು ಮಾತೆಯೇ? ವಿದೇಶಗಳಿಗೆ ರಫ್ತಾಗುತ್ತಿರುವ ಗೋವುಗಳು ಮಾತೆಯಲ್ಲವೇ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಅಲ್ಲಾಪಟ್ಟಣ ಗ್ರಾಮ ಬಳಿ ಅಪರೂಪದ ಲಿಥಿಯಂ ನಿಕ್ಷೇಪ ಇರುವುದು ದೃಢಪಟ್ಟಿದೆ. ಎಲೆಕ್ಟ್ರಿಕಲ್ ವಾಹನಗಳು, ಲ್ಯಾಪ್ಟಾಪ್ಗಳು ಮತ್ತು ಮೊಬೈಲ್ ಫೋನ್ ರಿಚಾರ್ಜ್ ಬ್ಯಾಟರಿಗಳಿಗೆ ಅಗತ್ಯವಾದ ಲಿಥಿಯಂ ನಿಕ್ಷೇಪದ ಲಭ್ಯತೆ ಕುರಿತು ಶ್ರೀರಂಗಪಟ್ಟಣದ ತಾಲೂಕಿನ ಮರಳಗಾಲ ಅಲ್ಲಾಪಟ್ಟಣ ಸಮೀಪ ಅಣುಶಕ್ತಿ ಇಲಾಖೆಯ ಅಟಾಮಿಕ್ ಮಿನರಲ್ ಡೈರೆಕ್ಟೋರೇಟ್ ಫಾರ್ ಎಕ್ಸ್ಪ್ಲೋರೇಷನ್ ಅಂಡ್ ರಿಸರ್ಚ್ MMD ಸಂಶೋಧನೆ ನಡೆಸಿತ್ತು. ಈ ಭಾಗದ ಮೇಲ್ಭಾಗದ ನೆಲ ಮತ್ತು ಸ್ವಲ್ಪ ಒಳಭಾಗದಲ್ಲಿ AMD ಹುಡುಕಾಟ ನಡೆಸಿದ್ದು ಅಲ್ಪ ಪ್ರಮಾಣದ ನಿಕ್ಷೇಪ ಪತ್ತೆಯಾಗಿದೆ. ಈ ಹಿಂದೆ ಇಲ್ಲಿ 14,100 ಟನ್ ಲಿಥಿನ್ ಲಭ್ಯವಾಗಬಹುದು ಎಂದು ಕಳೆದ ವರ್ಷ ಕರೆಂಟ್ ಸೈನ್ಸ್ ಎಂಬ ವಿಜ್ಞಾನ ಪತ್ರಿಕೆ ಪ್ರಕಟವಾಗಿ ಬರಹದಲ್ಲಿ ಹೇಳಲಾಗಿತ್ತು. ಆದರೆ ಪ್ರಾಥಮಿಕ ಸಮೀಕ್ಷೆಗಳ ಪ್ರಕಾರ 1,600 ಟನ್ ಲಿಥಿನ್ ಸಂಪನ್ಮೂಲ ಇರಬಹುದು ಎಂದು ಸಂಶೋಧನೆ ಬಳಿಕ ಅಭಿಪ್ರಾಯಕ್ಕೆ ಬರಲಾಗಿದೆ ಎಂದು ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ. ರಾಜಸ್ಥಾನ, ಗುಜರಾತ್, ಒಡಿಶಾ ಮತ್ತು ಛತ್ತೀಸ್ಗಢ ರಾಜ್ಯಗಳಲ್ಲಿನ ವಿವಿಧ ಭಾಗಗಳಲ್ಲಿ ಲಿಥಿನ್ ನಿಕ್ಷೇಪವನ್ನು ಹೊರತೆಗೆಯುವ ಕಾರ್ಯವನ್ನು ನಡೆಸುತ್ತಿವೆ. ಲಿಥಿಯಂ ಅಯಾನ್ ಶಕ್ತಿಯುಳ್ಳ ಉತ್ಪನ್ನವನ್ನು ಭಾರಿ ಪ್ರಮಾಣದಲ್ಲಿ ತಯಾರಿಸುವ ದೇಶಗಳಲ್ಲಿ ಚೀನಾ ಮುಂಚೂಣಿಯಲ್ಲಿದೆ. ಭಾರತ ಕೂಡ ಈ ಉತ್ಪನ್ನಗಳಿಗಾಗಿ ಚೀನಾವನ್ನು ಅವಲಂಬಿಸಿದೆ. ಲಿಥಿಯಂ ಸಂಬಂಧಿತ ವಸ್ತುಗಳ ತಯಾರಿಕೆಯಲ್ಲಿ ಸ್ವಾವಲಂಬನೆ ಸಾಧಿಸಿದರೆ ಚೀನಾ ಪೈಪೋಟಿ ಎದುರಿಸಲು ಸಾಕಷ್ಟು ಶಕ್ತಿ ಎಸಗಲಿದೆ ಎಂದು ದೇಶದ ಮೂಲೆಮೂಲೆಯಲ್ಲಿ ಲಿಥಿಯಂಗಾಗಿ ಭಾರತ ತೀವ್ರ ಹುಡುಕಾಟ ನಡೆಸಿದೆ. ಪಾಕಿಸ್ತಾನದ ಬಾಲ್ಕೋಟ್ ಅಡುಗುತಾಣದಲ್ಲಿದ್ದ ಉಗ್ರರ ಶಿಬಿರದ ಮೇಲೆ ಭಾರತ ಸರ್ಜಿಕಲ್ ದಾಳಿ ನಡೆಸಿದ್ದರ ಸತ್ಯಾಸತ್ಯತೆ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿವೆ. ಈಗ ಈ ದಾಳಿ ಹಾಗೂ 300ಕ್ಕೂ ಅಧಿಕ ಉಗ್ರರ ಹತ್ಯೆ ಕುರಿತು ಸುದ್ದಿಯೊಂದು ಬಂದಿದೆ. ಪಾಕಿಸ್ತಾನದ ಮಾಜಿ ರಾಜತಾಂತ್ರಿಕ ಅಧಿಕಾರಿ ಆಘಾ ಹಿಲಾಲಿ ಎಂಬುವರು ಸರ್ಜಿಕಲ್ ದಾಳಿ ನಡೆದಿದ್ದು ನಿಜ, ಉಗ್ರರು ಸತ್ತಿದ್ದು ಸತ್ಯ ಎಂದು ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಗಡಿ ದಾಟಿ ಭಾರತ ಸರ್ಜಿಕಲ್ ದಾಳಿ ನಡೆಸಿತ್ತು. ಪಾಕಿಸ್ತಾನಕ್ಕೆ ಇದಕ್ಕೆ ತಕ್ಕ ಉತ್ತರ ನೀಡಲು ಸಿದ್ದತೆ ಮಾಡಿಕೊಂಡಿರಲಿಲ್ಲ. ಬಾಗಲಕೋಟ್ ಶಿಬಿರದಲ್ಲಿ 300ಕ್ಕೂ ಅಧಿಕ ಉಗ್ರರು ಈ ದಾಳಿಯಿಂದ ಮೃತಪಟ್ಟರು ಎಂದು ಆಘಾ ಹೇಳಿದ್ದಾರೆ. ಈ ಮೂಲಕ ಈ ಹಿಂದೆ ಅಮೆರಿಕ ಮೂಲಕ ಸಾಮಾಜಿಕ ಹೋರಾಟಗಾರರೊಬ್ಬರು ಉಗ್ರರ ಶವ ಪತ್ತೆ ಮತ್ತು ರವಾನೆ ಬಗ್ಗೆ ನೀಡಿದ ಹೇಳಿಕೆಗೆ ಪುಷ್ಟಿ ಸಿಕ್ಕಿದೆ. ಭಾರತೀಯ ಸೇನೆ ಬಾಗಲಕೋಟ್ನಲ್ಲಿರುವ ಜೈಷ್ ಉಗ್ರರ ಅಡುಗು ತಾಣಗಳ ಮೇಲೆ ನಡೆಸಿದ ಏರ್ ಸ್ಟ್ರೈಕ್ನಲ್ಲಿ ಸಾವನ್ನಪ್ಪಿದ 200ಕ್ಕೂ ಅಧಿಕ ಮಂದಿ ಉಗ್ರರ ಶವವನ್ನು ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯಕ್ಕೆ ರವಾನೆ ಮಾಡಲಾಗಿದೆ ಎಂದು ಅಮೆರಿಕನ್ ಹೇಳಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕರಾವಳಿಯ ಕಡಲ ತೀರಗಳತ್ತ ಲಾಕ್ಡೌನ್ ತೆರವುಗೊಂಡ ಬಳಿಕ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ. ಪ್ರವಾಸಿಗರಿಲ್ಲದೆ ಬಿಕೊ ಎನ್ನುತ್ತಿದ್ದ ಕಡಲ ತೀರ ಇದೀಗ ಪ್ರವಾಸಿಗರಿಂದ ರಂಗು ಪಡೆದುಕೊಳ್ಳುತ್ತಿದೆ. ಆದರೆ ಕಡಲ ತೀರಗಳಲ್ಲಿ ಮೊದಲಿದ್ದಂತೆ ಯಾವುದೇ ಸುರಕ್ಷತೆ ಇಲ್ಲದಿರುವುದು ಪ್ರವಾಸಿಗರ ಪ್ರಾಣಕ್ಕೆ ಕಂಟಕವಾಗಿದೆ. ಹೊನ್ನಾವರದ ಹಳದಿಪುರದ ಕೀಳೂರು ಸುಡದಾಳ ಮಕ್ಕಿಯ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ದಿನಕರ ಶೆಟ್ಟಿ. ಈ ಕಾಮಗಾರಿ ಉತ್ತಮವಾಗಿ ನಡೆಯುವ ವಿಶ್ವಾಸವಿದೆ. ಗ್ರಾಮದ ಇನ್ನು ಕೆಲ ಮೀಟರ್ ರಸ್ತೆಗೆ ಕಾಂಕ್ರೀಟ್ ರಸ್ತೆಯಾಗಿಸುವ ಬಗ್ಗೆ ಭರವಸೆ ನೀಡಿದರು.
ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಕುಮಟಾದಲ್ಲಿ ನಡೆಯುತ್ತಿರುವ ಅಯೋಧ್ಯೆ ಶ್ರೀರಾಮ ಮಂದಿರ ನಿಧಿ ಸಮರ್ಪಣಾ ಅಭಿಯಾನ ಅಭಿಯಾನಕ್ಕೆ ಚಾಲನೆ ನೀಡಿದರು ಹಳದಿಪುರ ಮಠದ ಪರಮ ಪೂಜ್ಯ ಶ್ರೀ ವಾಮನಾಶ್ರಮ ಮಹಾಸ್ವಾಮಿಗಳು. ಹಳೆಯ ವೈಭವವನ್ನ ಮರಳಿ ತರುವ ಪುಣ್ಯ ಕಾರ್ಯದಲ್ಲಿ ಶಕ್ತಿ ಮೀರಿ ಸೇವೆ ಸಲ್ಲಿಸಬೇಕು ಎಂದರು ಶ್ರೀ ವಾಮನಾಶ್ರಮ ಮಹಾಸ್ವಾಮಿಗಳು. ಇಲ್ಲಿಗೆ ಕ್ಯಾನರಾ ಪ್ಲಸ್ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕ್ಯಾನರಾ ಪ್ಲಸ್ ಟಿವಿಯನ್ನ. ನಮಸ್ಕಾರ.